ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ನಿಮಗೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ. ವೀಕ್ಷಕರೇ, ಯಾವುದೇ ಒಂದು ಸಮಸ್ಯೆ ಇರಲಿ, ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಅದಕ್ಕೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊಲ್ಯೂಷನ್ ಇಲ್ಲದೇ ಇರುವಂಥ ಪ್ರಾಬ್ಲಮ್ಮು ಯಾವುದೇ ಇಲ್ಲ. ಹಾಗಾಗಿ ನಮಗೆ ಕೆಲವು ಚಂದಾದಾರರು, ಕೆಲವು ಸಬ್ಸ್ಕ್ರೈಬರ್ಸು ನಮಗೆ ಕಾಮೆಂಟ್ ಮಾಡಿ ಕೇಳಿದರು, ಅವರ ತೋಟದಲ್ಲಿ ಲ್ಯಾಟ್ರಲ್ ಪೈಪ್ಗಳನ್ನು ಕೆಲವು ಕಾಡು ಪ್ರಾಣಿಗಳು ಹೋಲ್ ಮಾಡಿ ಕಟ್ ಮಾಡಿ ಹರಿದು ಹೋಗುತ್ತಂತೆ. ಡೈಲಿ ಪದೇ ಪದೇ ಅದನ್ನು ಸರಿ ಮಾಡ್ದಂಗೆ ಮತ್ತೆ ಬಂದು ಬಂದು ಅದನ್ನು ಹರಿದು ಹೋಲ್ ಮಾಡಿ ಹೋಗುತ್ತಂತೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಏನಾದರೂ ಹೇಳ್ರಿ ಅಂತ ಹೇಳಿದರು ನಮಗೆ. ಸೊ ಇದರ ವಿಚಾರವಾಗಿ ನಾನು ನಮ್ಮ ಫ್ರೆಂಡಿನ ಹತ್ರ ಒಂದು ಮಾತುಗಳನ್ನು ಮಾತಾಡಿದೆ, ಇದಕ್ಕೆ ಸೊಲ್ಯೂಷನ್ ಏನಾದರೂ ಇದೆಯಾ ಅಂಥೇಳಿ. ಸೊ ಅವರ ತೋಟದಲ್ಲಿ ಕೂಡ ಮೊದಲೆಲ್ಲ ಇದೇ ಒಂದು ಪ್ರಾಬ್ಲಮ್ ಇರ್ತಿತ್ತಂತೆ. ಅಂದರೆ ಕೆಲವೊಂದು ಮಂಗಗಳು, ಕೆಲವೊಂದು ಕಾಡು ಕುರಿಗಳು, ಹಾಗೆ ನವಿಲುಗಳು, ಅಳಿಲುಗಳು, ಮಂಗಗಳು ಇದೇ ಒಂದು ಕಾಟವನ್ನು ಅವರಿಗೆ ಕೊಡ್ತಿದ್ವಂತೆ. ಅಂದರೆ ಅವರ ಒಂದು ಲ್ಯಾಟ್ರಲ್ ಪೈಪ್ ಏನಾದರೂ ಇರುತ್ತಲ್ಲ, ಆ ಲ್ಯಾಟ್ರಲ್ ಪೈಪ್ಗಳನ್ನು ಕಚ್ಚಿ 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 ತುಂಡು ಮಾಡಿ ಇಡ್ತಿದ್ವಂತೆ. ಡೈಲಿ ಅವರಿಗೆ ಸರಿ ಮಾಡೋದೇ, ಅದನ್ನು ಸರಿ ಮಾಡೋದೇ ಒಂದು ಕೆಲಸ ಆಗಿರ್ತದಂತೆ. ಸೊ ಅವರು ಕೂಡ ಅವರು ಒಂದು ಪರಿಹಾರವನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ಆ ಪರಿಹಾರವನ್ನು ನಾವು ಅಳವಡಿಸ್ಕೊಂಡು ಕೊಡೋದ್ರಿಂದ ನಮಗೆ ಪುಣ್ಯನೂ ಸಿಗುತ್ತೆ, ಅದರಿಂದ ಒಂದು ಪರಿಹಾರ ನಮಗೆ ಸಿಗುತ್ತೆ. ವೀಕ್ಷಕರೇ, ಇಲ್ಲಿ ನೋಡ್ರಿ ವೀಕ್ಷಕರೇ, ಯಾವ ರೀತಿಯಾಗಿ ಇವ್ರ ತೋಟದಲ್ಲಿ, ಅಂದರೆ ಇದು ಬೇರೆಯವ್ರ ತೋಟ, ಇವ್ರ ತೋಟದಲ್ಲಿ ಕೂಡ ಇದೇ ರೀತಿ ಕಾಡು ಪ್ರಾಣಿಗಳು ಬಂದು ಪೈಪನ್ನು ಕಟ್ ಮಾಡಿ ಹೋಗುತ್ತಂತೆ. ನೋಡಿ ಯಾವ ರೀತಿ ಹೋಗಿದೆ. ಇಲ್ಲಿ ಒಂದು ಕಡೆ ನೋಡಿ, ಇಲ್ಲಿ ಒಂದು ಕಡೆ ತುಂಬ ನೀರು ಹೋಗಿಬಿಟ್ಟಿದೆ ನೋಡಿ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡು ಹೋಗಿದೆ, ಜೆಟ್ ಹಚ್ಚಿ ಥರ ಕಾಣಿಸ್ತಾ ಉಂಟು ನೋಡಿ. ಹಾಗೆ ಕೂಡ ಅವರ ಒಂದು ತೋಟದಲ್ಲಿ ಮಂಗಗಳು ಎಳ್ನೀರನ್ನು ಹೋಲ್ ಮಾಡಿ ಕುಡಿದು ಕುಡಿದು ಬೀಸಾಕ್ತಿದ್ವಂತೆ. ಸೊ ಅದಕ್ಕೆ ಕೂಡ ಅವರು ಇದೇ ಒಂದು ಪರಿಹಾರವನ್ನು ಅಳವಡಿಸ್ಕೊಂಡು ಹೋಗಿದಾರಂತೆ. ಆವಾಗಿಂದ ಅವರಿಗೆ ಅವರ ಒಂದು ಲ್ಯಾಟ್ರಲ್ ಪೈಪ್ಗಳು ಕಟ್ ಮಾಡುವಂತಹ ಒಂದು ಸಮಸ್ಯೆ ಹೋಯಿತು, ಮಂಗಗಳು ಎಳ್ನೀರನ್ನು ಕುಡಿದು ಹಾಳು ಮಾಡಿ ಒಗೆಯುವಂಥ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಹೇಳಿದ್ದಾರೆ ಅವರು. ಸೊ ಅದೇ ಒಂದು ಪರಿಹಾರವನ್ನು ನಿಮಗೆ ನಾನು ಇವತ್ತು ಹೇಳ್ತೇನೆ. ಇದು ಒಂದು ಪುಣ್ಯದ ಕೆಲಸ ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದರೆ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದರೆ, ವೀಕ್ಷಕರು ನಿಮಗೆ ಗೊತ್ತಾಗಿರ್ತದೆ ಯಾವ ಒಂದು ಜಾಗದಲ್ಲಿ, ಯಾವ ಒಂದು ಪ್ರದೇಶದಲ್ಲಿ ಅದು ಜಾಸ್ತಿ ಪೈಪ್ಗಳು ಕಟ್ಟಾಗುತ್ತೆ, ಪ್ರಾಣಿಗಳು ಕಟ್ಟಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನೀವೇನು ಮಾಡಬೇಕಂತ ಹೇಳಿದರೆ, ಅದೇ ಒಂದು ಜಾಗದಲ್ಲಿ ಇಂಥ ಒಂದು ಪಾತ್ರೆಗಳನ್ನು ತಗೊಂಡು ನೀವು ಇದರಲ್ಲಿ ನೀರುಗಳನ್ನು ತುಂಬಬೇಕು. ಟಬ್ಬು ಬಕೆಟ್ ಏನಾದರೂ ಒಂದು ಇರುತ್ತಲ್ಲ, ಅದರಲ್ಲಿ ನೀವು ನೀರನ್ನು ತುಂಬಿಡಬೇಕು ನೋಡಿ. ಹೀಗೆ ನೀವು ನೀರನ್ನು ತುಂಬಿಟ್ರೆ ಆ ಪ್ರಾಣಿಗಳು ಬಂದು ಆ ನೀರನ್ನು ಕುಡ್ಕೊಂಡು ಹೋಗುತ್ತೆ. ಅದರ ಉದ್ದೇಶ ಏನು, ನಿಮ್ಮ ಮೇಲೆ ಯಾವುದೇ ಒಂದು ದ್ವೇಷ ಇಲ್ಲ ವೀಕ್ಷಕರೇ. ಅದರ ಉದ್ದೇಶ ಏನು, ನೀರು ಅಡಿಕೆ ಆಗಿ ಅವು ನೀರನ್ನು ಹುಡುಕಿಕೊಂಡು ಬರುತ್ತೆ. ಅದಕ್ಕೆ ಗೊತ್ತಿರುತ್ತೆ ಈ ಪೈಪ್ ಒಳಗಡೆ ನೀರಿದೆ ಅಂಥೇಳಿ. ಸೊ ಹಾಗಾಗಿ ಅವು ಪೈಪನ್ನು ಕಟ್ ಮಾಡಿಕೊಂಡು ನೀರನ್ನು ಕುಡಿಲಿಕ್ಕೆ ಪೈಪ್ಗಳನ್ನು ಕಟ್ ಮಾಡಿ ನೀರನ್ನು ಕುಡಿಯುತ್ತೆ. ಸೊ ಈ ರೀತಿಯಾಗಿ ನೀವು ಜಾಗದಲ್ಲಿ ಯಾವ ಜಾಗದಲ್ಲಿ ಅದು ಕಟ್ ಮಾಡಿ ಹೋಗುತ್ತೆ ಹೆಚ್ಚಿನದಾಗಿ ಅಂಥೇಳಿ, ಆ ಜಾಗದಲ್ಲಿ ಹೋಗಿ ನೀವು ಈ ರೀತಿಯಾಗಿ ಟಬ್ಗಳಲ್ಲಿ ಅಥವಾ ಬಕೆಟ್ಗಳಲ್ಲಿ ನೀರನ್ನು ತುಂಬಿಟ್ರೆ ಅವು ಕಟ್ ಮಾಡೋದೆಲ್ಲ ಬಂದು ಅದೇ ನೀರನ್ನು ಕುಡ್ಕೊಂಡು ಹೋಗುತ್ತೆ. ಸೊ ಇದರಿಂದ ನಾವು ಶಾಶ್ವತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು. ಮತ್ತು ನಿಮ್ಮ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನೀವು ನೀರನ್ನು ತುಂಬಿಟ್ರೆ ಬಕೆಟಲ್ಲಿ ಟಬ್ಬಲ್ಲಿ, ಮಂಗಗಳು ನೀರಡಿಕೆಯಿಂದ ಬಂದು ಎಳ್ನೀರನ್ನು ಕುಡ್ಕೊಂಡು ಹೋಗುತ್ತಲ್ಲ. ಸೊ ಇದರಲ್ಲಿ ಬಂದು ನೀರನ್ನು ಕುಡ್ಕೊಂಡು ಹೋಗುತ್ತೆ, ನಿಮ್ಮ ಎಳ್ನೀರನ್ನು ಅದು ಹಾಳು ಮಾಡೋದಿಲ್ಲ. ಸೊ ಇದರಿಂದ ನೀವು ಈ ರೀತಿಯಾಗಿ ಮುಕ್ತಿಯನ್ನು ಪಡ್ಕೊಳ್ಬಹುದಾಗಿದೆ. ನೋಡಿ ಈ ರೀತಿಯಾಗಿ ನೀವು ನೀರನ್ನು ಇಟ್ಟುಬಿಟ್ರೆ ಮುಗೀತು. ಅದು ಬಂದು ಪ್ರಾಣಿಗಳು ಬಂದು, ಕಾಡು ಪ್ರಾಣಿಗಳು ಬಂದು ಇದರಿಂದ ನೀರು ಕುಡ್ಕೊಂಡು ಹೋಗುತ್ತೆ. ಅದರಿಂದ ನೀವು ಶಾಶ್ವತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು. ಸೊ ಹಾಗಾದರೆ ವೀಕ್ಷಕರೇ, ನಿಮಗೆಲ್ಲರಿಗೂ ಇಂದಿನ ಸಂಚಿಕೆ ಈ ಒಂದು ಪರಿಹಾರ ನಿಮಗೆ ಹೇಗನ್ನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಕೂಡ ನಿಮ್ಮ ಒಂದು ಸಹಕಾರ ಸದಾ ನಮಗೆ ಕೊಡ್ತಾ ಇರಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್.